ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಹೇಳುವ ಕಥೆ ಹೆಸರು ಕತ್ತೆ ಕಲಿಸಿದ ಪಾಠ. ಈ ಕಥೆ ನಡೆದಿದ್ದು ರಂಗನ ಊರಿನಲ್ಲಿ. ರಂಗನ ಊರಿನಲ್ಲಿ ಸಾಕಷ್ಟು ಒಳ್ಳೆಯ ವಿಷಯಗಳಿದ್ದವು. ಆದರೆ ಒಂದು ಊರು ಅಂದ ನಂತರ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಇರ್ತದೆ. ಅದೇ ರೀತಿ ರಂಗನ ಊರಿನಲ್ಲಿ ಒಂದು 4 ಜನ ಪುಂಡ್ರಿದ್ರು. ಅವ್ರ ಕೆಲಸ ಏನಂದ್ರೆ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಸೀದಾ ಶೇಂದಿ ಅಂಗಡಿಗೆ ಹೋಗೋದು, ಶೇಂದಿ ಸರಾಯಿ ಕುಡಿಯೋದು, ಊರಿನ ತುದಿಯಲ್ಲಿರುವ ಪಾಳು ಮನೆಯಲ್ಲಿ ಹೋಗಿ ಕೂತ್ಕೊಂಡು ಇಡೀ ದಿನ ಸ್ಪೀಡ್ ಕಾರ್ಡ್ಸ್ ಆಡೋದು, ದುಡ್ಡು ಹಾಕಿ ಆಡೋದು, ಹೊಡೆದಾಡೋದು, ಊರ ಜನರ ಸಾಲ ಕೇಳೋದು, ಹುಡುಗಿಯರಿಗೆ ಚುಡಾಯಿಸೋದು, ಈ ರೀತಿ ತುಂಬಾ ಪೋಕ್ರಿ ಕೆಲಸ ಮಾಡಿಕೊಂಡು ಅವರು ಒಂದು ನೆಗೆಟಿವ್ ಶೇಡ್ ಅನ್ನು ಕ್ರಿಯೇಟ್ ಮಾಡಿದ್ರು. ಒಂದಿನ ಅವ್ರು ಇದೇ ರೀತಿ ಆಡ್ತಾ ಇರುವಾಗ ಆ ಪಾಳು ಮನೆ ಹತ್ತಿರ ಒಂದು ಪೊದೆ ಪಕ್ಕ ಒಂದು ಕತ್ತೆ ನಡ್ಕೊಂಡು ಹೋಗ್ತಾ ಇತ್ತು. ಅದು ನಡ್ಕೊಂಡು ಹೋಗ್ತಾ ಇರುವಾಗ ಅದಕ್ಕೆ ಗೊತ್ತಿರಲಿಲ್ಲ ಪೊದೆ ಮಧ್ಯ ಒಂದು ಬಾವಿ ಇದೆ ಅಂತ. ಆ ಪಾಳು ಬಾವಿಯೊಳಗೆ ಈ ಕತ್ತೆ ಬಿದ್ದು ಹೋಗ್ಬಿಡ್ತು. ಈ ಬಿದ್ದ ಶಬ್ದ ಅಲ್ಲಿ 4 ಜನ ಪುಂಡ್ರು ಆಡ್ತಾ ಇದ್ರಲ್ಲ ಅವ್ರಿಗೆ ಕೇಳಿಸ್ತು. ಅವರು ಕುಡ್ದ ಅಮಲ್ನಲ್ಲಿದ್ರು, ಇದೇನ್ ಶಬ್ದ ಅಪ್ಪ ಅಂತ ಹುಡ್ಕೊಂಡು ಬಂದು ನೋಡಿದಾಗ ಕತ್ತೆ ಬಾವಿಯಲ್ಲಿ ಬಿದ್ದಿದೆ. ಪಾಳು ಬಾವಿ ಅದು, ಪಕ್ಕದಲ್ಲೆಲ್ಲ ಮಣ್ಣು ಹಾಗೆ ಇತ್ತು ಬಾವಿ ತೆಗ್ದಿರೋದು. ಇವರು 4 ಜನ ಸೇರಿ ಒಂದು ಡಿಸ್ಕಷನ್ ಮಾಡಿಬಿಟ್ಟು ಒಂದು ಡಿಸಿಷನ್ ತಗೊಳ್ತಾರೆ, ಒಂದು ನಿರ್ಧಾರ ತಗೊಳ್ತಾರೆ ಏನಂತ, ಆ ಕತ್ತೆಯನ್ನ ಆ ಬಾವಿಯಲ್ಲೇ ಹಾಗೆ ಮುಚ್ಚಿಬಿಡೋಣ ಅಂತೇಳಿ ಅವರು ಮಣ್ಣು ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಕತ್ತೆ ಮೇಲೆ. ಅದೇ ಸಮಯಕ್ಕೆ ರಂಗ ಅದೇ ದಾರಿಯಲ್ಲಿ ಬರ್ತಾ ಇರ್ತಾನೆ. ರಂಗ ಇದನ್ನು ನೋಡ್ಬಿಟ್ಟು ಅವ್ರಿಗೆ ಹೇಳ್ತಾನೆ, ಪಾಪ ಒಂದು ಪ್ರಾಣಿಯನ್ನ ಸಾಯಿಸಬೇಡಿ, ಈ ರೀತಿ ಮಾಡೋ ತಪ್ಪು ಹಾಗೆ ಅಂತ ಹೇಳ್ತಾನೆ. ಕುಡ್ದಿರೋ ಅಮಲು ಅವ್ರು ಹೇಳ್ತಾರೆ, ರಂಗನ್ ಸುಮ್ನೆ ಹೋಗಿ ನೀನು ನಿನ್ ಕೆಲಸ ನೋಡ್ಕೋ ಅಂತೇಳಿ ರಂಗನಿಗೆ ಬೈದ್ ಬಿಡ್ತಾರೆ. ರಂಗ ಅಸಹಾಯಕ ಪರಿಸ್ಥಿತಿಯಲ್ಲಿ ನೋಡ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಇರುವಾಗ ರಂಗನಿಗೆ ವಿಸ್ಮಯ ಆಗೋ ರೀತಿಯಲ್ಲಿ ಒಂದು ಅಬ್ಸರ್ವೇಷನ್ ಕಾಣಿಸಕ್ ಸಿಗತ್ತ ಅವನಿಗೆ. ಅದೇನಂದ್ರೆ ಪ್ರತಿ ಸಲ ಇವರು ಮಣ್ಣನ್ನ ಹಾಕಿದಾಗ ಆ ಕತ್ತೆ ಮಣ್ಣನ್ನ ಕೊಡಗಿಕೊಂಡು ಆ ಮಣ್ಣು ಅದ್ರ ಕಾಲ್ ಕೆಳಕ್ ಹೋಗುತ್ತಲ್ಲ ಅದ್ರ ಮೇಲೆ ಹತ್ತಿ ಮೇಲಕ್ ಬರಕ್ಕೆ ಶುರು ಮಾಡ್ತದೆ. ಸೊ ಪುಂಡ್ರು ನಿರಂತರವಾಗಿ ಮಣ್ಣು ಹಾಕ್ತಾರೆ, ಕತ್ತೆ ನಿರಂತರವಾಗಿ ತನ್ನ ಮೇಲಿರೋ ಮಣ್ಣನ್ನ ಆಚೆಚೆ ಹಾಕೋದು, ಮತ್ತೆ ಮಣ್ಣು ಮೇಲ್ ಬಂದಾಗೆ ಅದ್ರ ಮೇಲೆ ನಿಂತ್ಕೊಳ್ಳೋದು. ಇದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ಪೂರ್ತಿ ಬಾವಿ ಮಣ್ಣಿಂದ ತುಂಬಿ ಹೋಗ್ತದೆ ಮತ್ತು ಕತ್ತೆ ಮೇಲಕ್ ಬರ್ತದೆ. ಕತ್ತೆ ಮೇಲಕ್ ಬಂದಿರೋ ಕತ್ತೆ ಅವ್ರ ಕಡೆ ಒಂದು ಥ್ಯಾಂಕ್ ಯು ಅನ್ನೋ ಭಾವನೆಯಲ್ಲಿ ಆ 4 ಜನ ಪುಂಡ್ರ ಕಡೆ ನೋಡ್ಬಿಟ್ಟು ಓಡೋಗ್ಬಿಡ್ತದೆ. ರಂಗನಿಗೆ ಈ ಒಂದು ಘಟನೆಯಿಂದ ಒಂದು ಇಂಪಾರ್ಟೆಂಟ್ ಲೆಸನ್ ಕಲಿಯೋಕೆ ಸಿಕ್ತು, ಪಾಠ ಕಲಿಯೋಕೆ ಸಿಕ್ತು. ಏನದು? ನಮ್ಮ ಜೀವನದಲ್ಲಿ ಸಾಕಷ್ಟು ಜನ ಬರ್ತಾರೆ, ಅವರು ನಾವೇನಾದ್ರೂ ಒಳ್ಳೇದನ್ನ ಮಾಡ್ತೇವೆ ಅಥವಾ ಹೊಸ ನಿರ್ಧಾರವನ್ನು ತೆಗೆದುಕೊಂಡಾಗ ಖಂಡಿತವಾಗ್ಲೂ ನಮಗೆ ನಿರಾಶೆ ಆಗುವ ಹಾಗೆ ಒಂದಿಷ್ಟು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ. ನಾವೆಲ್ಲರೂ ಆ ನೆಗೆಟಿವ್ ಫೀಡ್ಬ್ಯಾಕಿಗೆ ಈಲ್ಡ್ ಆಗ್ಬಿಡ್ತೀವಿ, ಅಂದ್ರೆ ಅದು ಪ್ರಾಯಶಃ ಹೌದೇನೋ ಅನ್ನೋ ರೀತಿಯಲ್ಲಿ ಒಪ್ಕೊಂಡ್ಬಿಟ್ಟು ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಕೊಳ್ತೀವಿ. ಆತ್ಮವಿಶ್ವಾಸ ಕಡಿಮೆ ಆದಾಗ ಖಂಡಿತವಾಗ್ಲೂ ಪ್ರಯತ್ನ ಕಡಿಮೆ ಆಗ್ತದೆ, ಪ್ರಯತ್ನ ಕಡಿಮೆ ಆದಾಗ ನಮ್ಮ ಫೋಕಸ್ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ನಮ್ಮ ಕಾರ್ಯದಲ್ಲಿ ಖಂಡಿತವಾಗ್ಲೂ ನಾವು ಫೇಲ್ ಆಗ್ತೇವೆ. ಅದಕ್ಕೆ ನಾವೇನ್ ಮಾಡಬೇಕು? ಕತ್ತೆ ತರ ಆಗ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಕತ್ತೆ ತರ ನಮ್ಗೆ ಒಂದು ಪಾಸಿಟಿವ್ನೆಸ್ ಇಲ್ಲ ನಮ್ಮ ಹತ್ರ, ಏನಂದ್ರೆ ಭಾಷೆ ಅರ್ಥ ಆಗದೆ ಇರೋದು. ಈಗ ನಮ್ಗೆ ಸಾಕಷ್ಟು ಜನ ಫೀಡ್ಬ್ಯಾಕ್ ಕೊಡುವಾಗ, ನೆಗೆಟಿವ್ ಫೀಡ್ಬ್ಯಾಕ್ ಹೇಳುವಾಗ ನಮ್ಗೆ ಭಾಷೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರು ಏನ್ ಹೇಳ್ತಿದಾರೆ ಅಂತ ಅರ್ಥ ಆಗ್ತಿರ್ಲಿಲ್ಲ, ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೊಂಡು ಹೋಗ್ಬೋದಿತ್ತು. ಇಲ್ಲಿ ಕತ್ತೆ ಸ್ಥಿತಿ ಅದೇ ಆಯ್ತು, ಅವ್ರು ಮಣ್ಣಾಗ್ತಿರೋದು ಅದೇನನ್ಕೊಳ್ತು, ಅದು ಪಾಸಿಟಿವ್ ಆಗಿ ತಿಂಕ್ ಮಾಡ್ತು. ಮೋಸ್ಟ್ಲಿ ನನ್ನ ಒಳ್ಳೆದಕ್ಕೆ ಹಾಕ್ತಾ ಇದಾರೆ, ನಾನು ಅದ್ರ ಮೇಲೆ ಹತ್ಕೊಂಡ್ಬಿಟ್ಟು ಬಾವಿಯಿಂದ ಮೇಲಕ್ಕೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇರ್ಬೋದು ಅಂತ ತಪ್ಪಾಗಿ ಗ್ರಹಿಸಿ ಒಳ್ಳೆ ಅರ್ಥದಲ್ಲಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತು. ಬಟ್ ನಮ್ಗೆ ಪ್ರತಿ ಸಲ ಬೇರೆಯವ್ರ ಫೀಡ್ಬ್ಯಾಕ್ ಕೊಟ್ಟಾಗ ಲ್ಯಾಂಗ್ವೇಜ್ ಅರ್ಥ ಆಗ್ತದೆ, ಅವ್ರು ಒಳ್ಳೇದ್ ಹೇಳ್ತಿದ್ದಾರೆ ಕೆಟ್ಟದ್ ಹೇಳ್ತಿದ್ದಾರೆ ಖಂಡಿತ ಗೊತ್ತಾಗ್ತದೆ. ಆ ನೆಗೆಟಿವ್ ಫೀಡ್ಬ್ಯಾಕ್ಗೆ ನಾವು ಈಲ್ಡ್ ಆದ್ರೆ ಖಂಡಿತವಾಗ್ಲೂ ನಾವು ಫೇಲ್ ಆಗ್ತೀವಿ. ಸೊ ನಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು, ನಮ್ಮ ನಿರ್ಧಾರ ಖಂಡಿತವಾಗ್ಲೂ ನಾವು ಸಾಕಷ್ಟು ಆಲೋಚನೆ ಮಾಡಿ ತಗೊಂಡಿರ್ತೇವೆ, ಅದರ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಯಾರು ಏನ್ ಹೇಳ್ತಿದ್ದಾರೆ ಅದಕ್ಕೆ ಖಂಡಿತ ನಾವು ಈಲ್ಡ್ ಆಗಬಾರ್ದು. ವಿ ಶುಡ್ ಫೋಕಸ್ ಆನ್ ಅವರ್ ಗೋಲ್. ಒಂದ್ಸಲ ನಮ್ಗೆ ನಮ್ಮ ಗೋಲ್ ಗೊತ್ತಿದ್ರೆ ಅದ್ರ ಕಡೆನೆ ನಡ್ಕೊಂಡು ಹೋಗ್ಬೇಕು. ನಮ್ಮ ಸುತ್ತಮುತ್ತ ಎಷ್ಟೋ ಜನ ನಮ್ಗೆ ಎಷ್ಟೋ ಫೀಡ್ಬ್ಯಾಕ್ ಅನ್ನ ಕೊಡ್ಬೋದು, ಬಟ್ ನಾವು ನಡೆಯುವ ದಾರಿ ನಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೃಢವಾದ ಹೆಜ್ಜೆಯನ್ನು ಇಟ್ಕೊಂಡು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಆಗ ಯಶಸ್ಸು ಖಂಡಿತ ಸಿಕ್ಕೇ ಸಿಗ್ತದೆ. ಎರಡನೇದು, ನಾವೇನ್ ಮಾಡ್ಬೇಕು? ನಮ್ಗೆ ಯಾರೋ ಏನೋ ಒಂದು ನಿರ್ಧಾರವನ್ನು ಹೇಳಿದಾಗ ನಮ್ಮ ಮನಸ್ಸಿಗೆ ಖಂಡಿತ ಇದನ್ನ ನಾವು ಒಪ್ಪಿಸ್ಬೇಕೇನಂತ. ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಈ ವ್ಯಕ್ತಿ ಖಂಡಿತವಾಗ್ಲೂ ಸಾಕಷ್ಟು ಆಲೋಚನೆಯನ್ನ ಮಾಡಿರ್ತಾನೆ, ಅವನಿಗೆ ಯಶಸ್ಸಿನ ದಾರಿ ಸಾಕಷ್ಟು ಕಂಡಿರ್ಬೇಕು, ಅದಕ್ಕೋಸ್ಕರ ನಿರ್ಧಾರ ತೆಗೆದುಕೊಂಡಿದ್ದಾನೆ. ನನ್ನ ಕಾಂಟ್ರಿಬ್ಯೂಷನ್ ಏನಾಗಬೇಕು? ನಾನು ಅವನಿಗೆ 4 ಒಳ್ಳೆ ಮಾತನ್ನ ಹೇಳೋ ಮುಖೇನ, ಅಥವಾ ಅಲ್ಲಿ ಯಾವ್ದಾದ್ರು ಎಡವು ತೊಡವುಗಳು ಇದ್ರೆ ಅವುಗಳ ಬಗ್ಗೆ ಮಾಹಿತಿ ಕೊಡೋ ಮುಖೇನ ಸಪೋರ್ಟ್ ಮಾಡಬೇಕೇ ಹೊರತು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನು ಕೊಟ್ಟು ಅವನ ದಾರಿಯನ್ನ ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಇದು ಕತ್ತೆ ಕಲಿಸಿದಂತಹ ಪಾಠ. ಪ್ರತಿಯೊಂದು ನೆಗೆಟಿವ್ ನಲ್ಲೂ ಸಹ ಒಂದು ಪಾಸಿಟಿವ್ನೆಸ್ ಇದ್ದೇ ಇರ್ತದೆ. ಆ ಪಾಸಿಟಿವ್ ಅನ್ನ ನೋಡುವಂತ ಎಬಿಲಿಟಿ, ಆ ಒಳ್ಳೆಯದನ್ನ ನೋಡುವಂತ ಎಬಿಲಿಟಿ ಪ್ರತಿಯೊಬ್ರು ಬೆಳೆಸ್ಕೊಳ್ಬೇಕು. ಹಾಗೆ ಬೆಳೆಸ್ಕೊಂಡಾಗ ಪ್ರತಿಯೊಂದು ಅಡೆತಡೆಯು ಸಹ ನಮ್ಗೆ ಜೀವನದಲ್ಲಿ ಯಶಸ್ಸಿಗೆ ಇನ್ನೊಂದು ಮೆಟ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಪಾಸಿಬಿಲಿಟಿ ಇದೆ. ನನ್ನ ಈ ವಿಡಿಯೋನ ವೀಕ್ಷಿಸಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಹೇಳ್ತೇನೆ. ಅದೇ ರೀತಿ ನನ್ನ ಚಾನೆಲ್ ನಲ್ಲಿ ಕುಂದಾಪುರ ಕನ್ನಡ ಅಂತ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಅಲ್ಲಿ ಕನ್ನಡದ ಕಥೆಗಳು, ಕುಂದಾಪುರ ಕನ್ನಡ ಕಥೆಗಳು, ವಿಡಂಬನಾತ್ಮಕ ಕಥೆಗಳನ್ನ ನಾನಲ್ಲಿ ಸೇವ್ ಮಾಡಿದ್ದೀನಿ.
ನೀವು ಖಂಡಿತವಾಗ್ಲೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಸೆಕ್ಷನ್ಗೆ ಹೋದ್ರೆ ನಿಮಗೆ ಸಾಕಷ್ಟು ಕತೆಗಳು ನೋಡ್ಲಿಕ್ಕೆ ಕೇಳಲಿಕ್ಕೆ ಸಿಗ್ತದೆ. ಅಲ್ಲಿ ಪ್ರತಿಯೊಂದು ಕತೆಯಲ್ಲೂ ಸಹ ಒಂದು ಸಾರಾಂಶವನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಚಾನಲ್ನಲ್ಲಿ ಕಾನೂನಿನ ವಿಷಯದ ಬಗ್ಗೆ ಸಾಕಷ್ಟು ಲೆಕ್ಚರ್ಗಳಿವೆ ಆಂಗ್ಲ ಭಾಷೆಯಲ್ಲಿ. ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು, ಮುಸ್ಲಿಂ ಲಾ ಇರ್ಬೋದು, ಪ್ರಾಪರ್ಟಿ ಲಾ ಇರ್ಬೋದು, ಕಾಂಟ್ರಾಕ್ಟ್ಸ್ ಬಗ್ಗೆ ಇರ್ಬೋದು, ಹಾಗೆ ಬೇರೆ ಬೇರೆ ಕಾನೂನುಗಳ ಬಗ್ಗೆ ನಾನು ತರಗತಿಗಳನ್ನು ಆಂಗ್ಲ ಭಾಷೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ನಿಮ್ಗೇನಾದರೂ ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನ್ನ ವಿಡಿಯೋಸನ್ನು ಕೇಳ್ಬೋದು. ನಿಮಗೆ ಯಾವುದಾದ್ರೂ ಡೌಟ್ ಇದ್ದು ಕನ್ನಡದಲ್ಲಿ ಅದನ್ನು ಕೇಳಲಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಕತೆಗಳನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಒಂದು ಒಳ್ಳೆ ದಿನಕ್ಕಾಗಿ ಶುಭ ಹಾರೈಸ್ತಾ ನನ್ನ ಕತೆಯನ್ನು ಮುಗಿಸ್ತಿದ್ದೇನೆ. ನಾನು ಕತೆಯ ನಿರೂಪಕ ಗಣೇಶ್ ಪೂಜಾರಿ. ನನ್ನ ಕತೆಯನ್ನು ನೋಡಿದಕ್ಕಾಗಿ, ಕೇಳಿದಕ್ಕಾಗಿ ಧನ್ಯವಾದಗಳು.